ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನೋಡ್ರಿ. ಇವತ್ತು ನಮ್ಮ ಸಾಬ ಭಾಳ ದಿವಸದಿಂದ ಹೇಳತ್ತಿದ್ದ, ಸರ್ ಬೆಳಗಾವಿ ಜಿಲ್ಲಾದ ರಾಜಕಾರಣದಾಗ ಭಾಳಷ್ಟು ಬದಲಾವಣೆ ಆಗ್ತಾವ, ಟಿಕೆಟ್ ತಗೋತೇವಂತೇಳಿ ಮಿಷೆ ಏರಿದವ್ರಿಗೆ ಟಿಕೆಟ್ ಸಿಗೋದಿಲ್ಲ, ಟಿಕೆಟ್ ನಮಗೆ ಸಿಗೋದಿಲ್ಲ ಅಂದವ್ರಿಗೆ ಟಿಕೆಟ್ ಸಿಗ್ತಾವೆ ಕಾಂಗ್ರೆಸ್ದ. ಬಿ ಜೆ ಪಿ ಒಳಗೂ ಸಾಕಷ್ಟು ಬದಲಾವಣೆ ಆಗ್ತೈತಿ. ಅದನ್ನು ನೀವು ಯಾಕೋ ಅದನ್ನು ಭಾಳ ನಾ ಹೇಳಿದ್ದು ಕೇಳವಾರಿ ಅಂಥೇಳಿ ಒಂದು 10-15-20 ದಿವಸದಿಂದ ಅವನು ಹೇಳತ್ತಿದ್ದ. ಆ ಟಿಕೆಟ್ ಕಾಂಗ್ರೆಸ್ ಟಿಕೆಟ್ ಅರ್ಜಿ ತುಂಬಿದ ಮ್ಯಾಗ ಅಂಕಿ ಬೆಳಗಾವಿ ಜಿಲ್ಲಾದಾಗ ನನಗೆ ಟಿಕೆಟ್ ಸಿಗದೈತೆ ಅನ್ನೋರು ಸುಮ್ಮ ಮನ್ಯಾಗ ಕುಂತರು, ಟಿಕೆಟ್ ಸಿಗೋದಿಲ್ಲ ಅನ್ನೋರು ಭಾಳ ಜೋರು ಒಡ್ಡಾಡತ್ತಾರು ಅಂಥೇಳಿ ನನ್ನ ಮ್ಯಾಗ ಭಾಳಷ್ಟು ಆರೋಪ ಮಾಡಕತ್ತೆ ನಮ್ಮ ಸಾಬ್. ಯಾಕೋ ಏನು ಅಂತ ಕೇಳಾಕೈತಿ. ಅವು ಒಂದ ಬೆಳಗಾವಿ ಜಿಲ್ಲಾದಾಗ ಭಾಳಷ್ಟು ಬದಲಾವಣೆ ಆಗ್ತಾವೆ. ಒಂದ ಕ್ಷೇತ್ರದ ನಾ ಇವತ್ತು ಹೇಳ್ತೇನೆ ರೀ ಅನ್ನಕತ್ತ, ಹೇಳು ಯಾವ ಕ್ಷೇತ್ರದ ಅಂತ. ಇನ್ನ ಒಂದ ರಾಯಬಾಗ್ ರಿಸರ್ವೇಷನ್ ಕಾನ್ಸ್ಟಿಟ್ಯೂಯೆನ್ಸಿ, ಹಾಲಿ ದುರ್ಯೋಧನ ಐಹೊಳೆ ಪರಿಶಿಷ್ಟ ಜಾತಿ ಎಸ್ ಸಿ ಮೀಸಲು ಕ್ಷೇತ್ರದಾಗ 3 ಸಲ ಎಮ್ ಎಲ್ ಎ ಆದಂಥ ದುರ್ಯೋಧನ ಐಹೊಳೆ ಅವ್ರ ಕ್ಷೇತ್ರದಾಗ ಒಂದು ಹೊಸ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅರ್ಜಿ ಹಾಕೈತ್ರಿ ಅನ್ನಕತ್ತ. ಯಾರೋ ಸಾಬಾ ಅಂತ. ಇನ್ನ ಅವರ ತಮಿಳ್ನಾಡಿನೊಳಗೆ ಡಿ ಸಿ ಆದವರ ಇವತ್ತವರ ವಿ ಆರ್ ಎಸ್ ಕೊಟ್ಟು ಇವತ್ತು ರಾಯಬಾಗ್ಗೆ ಅವರ ಅರ್ಜಿ ತುಂಬಿದಾರೆ ಕಾಂಗ್ರೆಸ್ನಿಂದ ಅಂತಂದ್ರು. ಅಲ್ಲೂ ಅಲ್ಲಿ ನಾನಿ ಅನ್ನುವಂಥ ಘಟಾನುಘಟಿಗಳ ಫಾಸ್ ಸಲ ಬಿದ್ದವ್ರ ಕೆಡಿಯೋದಾರ ಮತ್ತು ಯಾರ್ಯಾರು ಅಲ್ಲಿ ಅರ್ಜಿ ತುಂಬಿದಾರಲ್ಲ ಅಂತೇನೆ. ಅದಕ್ಕೆ ನಿಮ್ಗೆ ರೀ ಭಾಳ ಮಬ್ ನೀವು ಗೌಡ್ರ ಅಂತ ನನಗೆ ನಮ್ಮ ಸಾಬ ವ್ಯಂಗ್ಯ ಮಾಡಕತ್ತ. ಏನಾಗೈತು ಅಂತನ್ನ ಅಲ್ಲಿ ಈಗ ಡಿ ಸಿ ಶಂಭು ಕಲ್ಲೋಳ್ಕರ್ ಅಂಥೇಳಿ ಅಲ್ಲಿ ಅವ್ರು ಇವತ್ತು ಕಾಂಗ್ರೆಸ್ನಿಂದ ಅರ್ಜಿ ತುಂಬಿದಾರು, ಬಹುತೇಕ ಅವ್ರದ್ದ ಫೈನಲ್ ಆಗ್ತೈತ್ರಿ ಅಂತ ಅನ್ನಕತ್ತ. ಅಲ್ಲೂ ನನ್ನ ಲೀಡ್ರ್ಗಳ ಕೂಡ ಹಿಂಬಾಲ ಅಡ್ಡಾಡಿದವ್ರ ಅವರ ಕುಂಡಂದ ಕುಂತು ಬೇರೆ ಕ್ಯಾಂಡಿಡೇಟ್ಗಳನ್ನ ಕೆಡಿಯೋದಾರ ಅವ್ರಿಗೆಲ್ಲ ಟಿಕೆಟ್ ಸಿಗ್ತೈತೆ ಅಂತ ಅಂದಾಗಿದೆಯೇನು ಹೊಸ ಸುದ್ದಿ ಹೇಳತ್ತೀವೋ ಅಂತ. ಇಲ್ಲರಿ, ಅವ್ರದ್ದ ಗಾಂಧಿ ಫ್ಯಾಮಿಲಿ ಕೂಡ ಭಾಳ ಲಿಂಕ್ ಐತ್ರಿ. ಯಾಕಂದ್ರೆ ಅವ್ರ ಅಣ್ಣೊಬ್ಬರು ಡಿ ಸಿ ಇದ್ದವ್ರಿ, ಅವ್ರದ್ದು ಭಾಳಷ್ಟು ಕಾಂಗ್ರೆಸ್ನಾಗ ಕಾಂಟ್ಯಾಕ್ಟ್ ಐತ್ರಿ. ಮತ್ತು ಇನ್ನೊಂದು ಸುದ್ದಿ ಹೇಳೋದಂದ್ರೆ ಅವರ ಈ ಸಂಕ್ರಮಣ ಸಲುವಾಗಿ ಈ ಇಡೀ ರಾಯಬಾಗ್ ಕ್ಷೇತ್ರದಾಗ ಸಿ ಅನ್ಸತ್ತಾರ, ಕ್ಯಾಲೆಂಡ್ರ್ಗಳು ಕೊಡತ್ತಾರ. ಮತ್ತೊಂದು ಹೇಳೋದಂದ್ರೆ ಇಡೀ ಬಿ ಜೆ ಪಿ ಊರೂರಾಗಿದ್ದಂಥ ದುರ್ಯೋಧನ ಐಹೊಳೆ ಕೂಡ ಇದ್ದಂಥ ಕಾರ್ಯಕರ್ತರನ್ನ ಶಂಭು ಕಲ್ಲೋಳ್ಕರ್ ಅವ್ರಿಗೂ ಆ ಸ್ವೀಟ್ ಕೊಡೋದಾತು, ಕ್ಯಾಲೆಂಡ್ರ್ ಹಂಚೋದಾತು, ಅವ್ರು ಪರಿಚಯ ಮಾಡಿಕೊಡೋದು ಮಾಡತ್ತಾರ್ರಿ. ಒಂದು ವೇಳೆ ಅವ್ರ ಪಕ್ಷೇತರ ಕುಂತ್ರೂ ಆರಿಸಿ ಬರುವಂಗೆ ವಾತಾವರಣ ನಿರ್ಮಾಣ ಮಾಡತ್ತಾರ್ರಿ ಅಂತ ನಮ್ಮ ಸಾಬ ರಿಪೋರ್ಟ್ ತಂದ. ಯಾಕೋ ಏನೋ ಇದು ಏನಪ್ಪ ಎಂತ ಏನಾಗತ್ತೈತೆ ಅಂತ ನನಗಂತೂ ಗೊತ್ತಾಗತ್ತೆ. ಯಾಕಂದ್ರೆ ನಮ್ಮ ಸಾಬ ರಿಪೋರ್ಟ್ ಕೊಡಬೇಕಾದ್ರೆ ಭಾಳ ತೂಗಿ ಅಳದ ಕೊಡ್ತಿರ್ತಾನೆ. ಒಟ್ಟಾರೆ ರಾಯಬಾಗ್ ಕ್ಷೇತ್ರದಾಗ ಡಿ ಸಿ ಬರತ್ತಾನೆ, ಅವನ ಸ್ವಾಗತ ಹೆಂಗೆ ಮಾಡ್ತಾರ ಅನ್ನೋದು ಮುಂದಿನ ದಿನಮಾನದಾಗ ಗೊತ್ತಾಗ್ತೈತಿ. ನಮಸ್ಕಾರ.